ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರ ಹಿರಿದಾಗಿದೆ. ಅದರಲ್ಲೂ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮ ಏಕತೆಯನ್ನ ಮೆರೆದ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಘಟನೆ ರೋಮಾಂಚನಕಾರಿಯಾಗಿದೆ. ಅಲ್ಲಿನ ಹೋರಾಟಗಾರರಿಗೆ ಆಗಿನ ಬ್ರಿಟಿಷರು ನೇಣು ಶಿಕ್ಷೆ ನೀಡಿದರು. ದೇಶಕ್ಕಾಗಿ ಜೀವತ್ತೆತ್ತ ಹೋರಾಟಗಾರರ ಸ್ಮಾರಕ ಇಂದಿಗೂ ಈಸೂರಿನಲ್ಲಿ ಚಳುವಳಿಯ ಕತೆ ನೆನಪಿಸುತ್ತದೆ. ಕೇಂದ್ರ ಸರ್ಕಾರ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸುಮಾರು 400 ಸ್ಥಳಗಳನ್ನು ಗುರುತಿಸಿದೆ. ಅದರಲ್ಲಿ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮ ಕೂಡ ಒಂದಾಗಿದೆ. 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಈಸೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಗಣ್ಯಾತಿಗಣ್ಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅನೇಕ ದೇಶಗಳಾಗಿ ಪಾಕಿಸ್ತಾನ್, ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ್, ಬೇರೆ ಬೇರೆ
ಸಂದರ್ಭದಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಸಾವರ್ಕರ್ ಫ್ಲೆಕ್ಸ್ ತೆರವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುದ್ದಿಗಾರರಿಗೆ ಪ್ರತಿಕ್ರಿಯಿಸಿದರು. ಏಳು ಬಾರಿ ಕರಿನೀರಿನ ಶಿಕ್ಷೆಯನ್ನು ಅನುಭವಿಸಿದಂಥವರು, ಇವತ್ತಿಗೂ ಅಂಡಮಾನಿನ ಸೆಲ್ಯುಲರ್ ಜೈಲಿಗೆ ಹೋದರೆ ಆ ಸೆಲ್ಯುಲರ್ ಜೈಲು ಅವರ ನೋವಿನ ಒಂದೊಂದು ಕಥೆಯನ್ನು ಕೂಡ ಹೇಳುತ್ತೆ. ಸೆಲ್ಯುಲರ್ ಜೈಲು ಒಂದೊಂದು ನೋವಿನ ಕಥೆಯನ್ನು ಹೇಳುತ್ತೆ. ಅಂಡಮಾನಿನ ಸೆಲ್ಯುಲರ್ ಜೈಲಿನ ಕೆಳಗೆ ಒಂದು ಪ್ರಾತ್ಯಕ್ಷತೆಯನ್ನು ತೋರಿಸ್ತಾರೆ. ಅದರಲ್ಲಿ ಅವರು ಅನುಭವಿಸಿದಂಥ ನೋವು, ಸ್ವಾತಂತ್ರ್ಯ ಹೋರಾಟಗಾರರು ಅನುಭವಿಸಿದಂಥ ನೋವು, ಇದರ ಕಥೆಯನ್ನು ಹೇಳಲಾಗುತ್ತೆ. ನಮ್ಮೆಲ್ಲರಿಗೂ ಕಣ್ಣೀರು ಬರುತ್ತೆ. ವೀರ ಸಾವರ್ಕರ್ ಅವರ ಇಡೀ ಕುಟುಂಬ ಸ್ವಾತಂತ್ರ್ಯದ ಹೋರಾಟದ ದಿನಗಳಲ್ಲಿ ಬಲಿದಾನ ಆದರು. ಅವರ ಎಲ್ಲ ಆಸ್ತಿಪಾಸ್ತಿಯನ್ನು ಕಸಿದುಕೊಳ್ಳಲಾಯಿತು. ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಯಾರು ಈ ದೇಶವನ್ನು ಪ್ರೀತಿ ಮಾಡ್ತಾರೆ ಅವರಿಗೆ ಮಾತ್ರ ಆ ನೋವಿನ ಕಷ್ಟ ಅರಿವಾಗುತ್ತೆ. ನಿನ್ನೆ ಶಿವಮೊಗ್ಗದಲ್ಲಿ ಆದಂಥ ಘಟನೆ ಅತ್ಯಂತ ದುರಾದೃಷ್ಟಕರ, ಒಂದು ರೀತಿಯ ಷಡ್ಯಂತ್ರ, ದೇಶದ್ರೋಹಿಯ ಚಟುವಟಿಕೆ. ವೀರ ಸಾವರ್ಕರ್ ಬಗ್ಗೆ ಗೊತ್ತಿಲ್ಲದಂಥ ಅಥವಾ ಈ ದೇಶಕ್ಕಾಗಿ ಯಾರು ಹೋರಾಟ ಮಾಡಿದ್ರು ಅನ್ನುವಂಥ ಚರಿತ್ರೆಯನ್ನು ಓದದಂಥ ವ್ಯಕ್ತಿಗಳಿಂದ ಈ ರೀತಿಯ ಅವಮಾನ ನಿರಂತರವಾಗಿ ಆಗ್ತಾ ಇದೆ. ನಿನ್ನೆ ಸಾವರ್ಕರ ಫೋಟೋವನ್ನು ಕಿತ್ತು ಹಾಕಿರುವಂಥದ್ದು ಒಬ್ಬ ಜನಪ್ರತಿನಿಧಿಯ ಗಂಡ. ಅದಕ್ಕಾಗಿ ಅವರು ಜನಪ್ರತಿನಿಧಿ ಸ್ಥಾನಕ್ಕೆ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ಯಾರೋ ಸಾವರ್ಕರ್ ಅವರ ಚಿತ್ರವನ್ನು ಕಿತ್ತು ಹಾಕಿದ್ರು ಅವನಿಗೆ ಉಗ್ರವಾದಂಥ ಶಿಕ್ಷೆ ಆಗಬೇಕು. ಈಗಾಗಲೇ ಅವನ ಬಂಧನ ಆಗಿದೆ, ಆದರೆ ಉಗ್ರವಾದಂಥ ಶಿಕ್ಷೆ ಕೊಡಬೇಕು. ಮುಂದೆ ಯಾರಿಗೆ ಕೂಡ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಪ್ರಾಣ ಕೊಟ್ಟಂಥ ಸೇನಾನಿಗಳಿಗೆ ಅವಮಾನ ಮಾಡುವಂಥ ಧೈರ್ಯ ಬರಬಾರ್ದು. ಆ ರೀತಿಯ ಶಿಕ್ಷೆಯನ್ನು ಕೊಡಬೇಕನ್ನುವಂಥ ಆಗ್ರಹವನ್ನು ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಯಾರೇ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅನ್ಯಾಯ ಮಾಡಲಿ ಅಥವಾ ಅವಮಾನ ಮಾಡಲಿ, ಅದನ್ನು ಭಾರತದ ಜನ ಸಹಿಸ್ಕೋಬಾರ್ದು. ಇವತ್ತು ನಾವು ತ್ರಿವರ್ಣ ಧ್ವಜವನ್ನು ಹಾರಿಸಿ ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡುವಂಥ ಕೆಲಸ ಆಗ್ತಾ ಇದೆ. ಇದೆಲ್ಲವೂ ಕೂಡ ನಮ್ಮ ಮನಸ್ಸಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಸ್ವಾತಂತ್ರ್ಯ ಹೋರಾಟದ ದಿನಗಳನ್ನು ನೆನಪು ಮಾಡುವಂಥ ಒಂದು ಸಂದರ್ಭ. ಈ ಸಂದರ್ಭದಲ್ಲೇ ಇವರು ಈ ರೀತಿಯ ಅವಮಾನ ಮಾಡಿರುವಂಥದ್ದು ನೋವು ತಂದಿದೆ, ಅದಕ್ಕೆ ಶಿಕ್ಷೆ ಆಗಲಿ ಅನ್ನುವಂಥ ಆಗ್ರಹ ನಾನು ಮಾಡ್ತಾ ಇದ್ದೀನಿ.